ಐದನೇ ತರಗತಿಯ ನನ್ನ ಎಲ್ಲಾ ಮಕ್ಕಳಿಗೂ ವಂದನೆಗಳು. ಮಕ್ಕಳೇ, ಇಂದು ನಾವು ಬಹಳ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಸಿಲುಕಿದ್ದೇವಲ್ವಾ? ಏನಾಗಿದೆ ಇಂದು? ಕೊರೋನಾ ಮಹಾಮಾರಿಯಿಂದಾಗಿ ಈ ಜಗತ್ತೇ ತತ್ತರಿಸಿ ನಿಂತಿದೆಲ್ವಾ? ನಮ್ಮ ಎಲ್ಲಾ ಚಟುವಟಿಕೆಗಳು ಕೂಡ ಯಾವತ್ತಿನ ಹಾಗೆ ನಡೆಸಲಿಕ್ಕೆ ನಮಗೆ ಆಗೋದಿಲ್ಲ. ನಾವು ಶಿಕ್ಷಣವನ್ನು ಕೂಡ ಈಗ ಆನ್ಲೈನ್ ಮೂಲಕ ಪಡೆಯುತ್ತಾ ಇದ್ದೇವಲ್ವಾ? ನೀವು ಇದುವರೆಗೆ ಪಾಠಕ್ಕೆ ಸಂಬಂಧಿಸಿದ ಪ್ರತಿಯೊಂದು ವಿಷಯಗಳನ್ನು ಕೂಡ ನೀವು ಯಾವ ರೀತಿಯಲ್ಲಿ ನಿರ್ವಹಿಸಿದ್ದು? ಆನ್ಲೈನ್ ಮೂಲಕವಲ್ವಾ? ನೀವು ವಿಕ್ಟರ್ಸ್ ಚಾನೆಲ್ ಆಗಿರಬಹುದು, ಅಥವಾ ನಿಮಗೆ ಕನ್ನಡದ ತರಗತಿಗಳು ಕೈತಿ ಕಾಸರಗೋಡಿನ ಯೂಟ್ಯೂಬ್ ಚಾನೆಲ್ ನ ಮೂಲಕ ಎಲ್ಲ ಲಭಿಸುತ್ತದಲ್ವಾ? ಇದುವರೆಗೆ ನೀವು ಎಲ್ಲಾ ಪಾಠಗಳನ್ನು ಕೂಡ ಆ ಪಾಠಗಳಿಗೆ ಸಂಬಂಧಿಸಿದಂತಹ ಎಲ್ಲಾ ಚಟುವಟಿಕೆಗಳನ್ನು ಕೂಡ ನೀವು ಮಾಡಿದ್ದೀರಲ್ವಾ? ಟೀಚರ್ಗೆ ಕಳಿಸಿದ್ದೀರಲ್ವಾ? ಮಕ್ಕಳೇ, ನಿಮಗೆ ಇದುವರೆಗೆ ಈ ಆನ್ಲೈನ್ ತರಗತಿಗಳಲ್ಲಿ ನೀಡಿದಂತಹ ಚಟುವಟಿಕೆಗಳು ಎಲ್ಲವನ್ನು ಕೂಡ ನಿಮಗೆ ಮಾಡಲು ಸಾಧ್ಯವಾಗಿದ? ಕೆಲವು ಚಟುವಟಿಕೆಗಳು ನಿಮಗೆ ಕಷ್ಟವಾಗಿರಬಹುದಲ್ವಾ? ಅಲ್ವಾ? ಎಲ್ಲಾ ಚಟುವಟಿಕೆಗಳು ನಿಮಗೆ ಸುಲಭವಾಗಿ ಮಾಡಲಿಕ್ಕಾಗಿದ? ಕೆಲವರಿಗೆ ಕೆಲವು ಚಟುವಟಿಕೆಗಳು ಕಷ್ಟವಾಗಿರಬಹುದು. ಅಂತಹ ಕೆಲವು ಚಟುವಟಿಕೆಗಳನ್ನು ನಾವು ಈ ಸೆಕೆಂಡ್ ಬೆಲ್ ಎಂಬ ತರಗತಿಯ ಮೂಲಕ ನಿಮಗೆ ನೀಡ್ತಾ ಇದ್ದೇವೆ. ಅಂದ್ರೆ ನೀವು ಯಾವುದು ವಿಕ್ಟರ್ ಚಾನೆಲ್ ನ ತರಗತಿಗಳನ್ನು ವೀಕ್ಷಿಸಬೇಕು? ಕನ್ನಡದ ತರಗತಿಗಳು ಕೈತ್ ಕಾಸರಗೋಡಿನ ಯೂಟ್ಯೂಬ್ ಚಾನೆಲ್ ನಲ್ಲಿ ಬರುವಂತಹ ಕನ್ನಡದ ತರಗತಿಗಳನ್ನು ವೀಕ್ಷಿಸಬೇಕು. ಅದಕ್ಕೆ ಪೂರಕವಾಗಿ ಕೆಲವು ಚಟುವಟಿಕೆಗಳನ್ನು ನಾವು ಈ ತರಗತಿಯ ಮೂಲಕ ನಿಮಗೆ ನೀಡುತ್ತಾ ಇದ್ದೇವೆ. ಸರಿ, ಹಾಗಾದರೆ ನಾವಿವತ್ತು ಕನ್ನಡ ಬಿಟಿಯ ಕೆಲವು ಚಟುವಟಿಕೆಗಳನ್ನು ನಡೆಸೋಣ. ಆಗದೆ ಐದನೇ ತರಗತಿಯ ಕನ್ನಡ ಬಿಟಿಯಲ್ಲಿ ನಿಮಗೆ ಮಾಡಲು ಕಷ್ಟವಾದ ಕೆಲವು ಚಟುವಟಿಕೆಗಳನ್ನು ಈಗ ನಾವಿಲ್ಲಿ ಮಾಡೋಣ. ಈ ಕನ್ನಡ ಬಿಟಿ ತರಗತಿಗೆ ಎಲ್ಲಾ ಮಕ್ಕಳಿಗೂ ಸ್ವಾಗತ. ಮಕ್ಕಳೇ, ಕಳೆದ ಕನ್ನಡ ಬಿಟಿ ತರಗತಿಯಲ್ಲಿ ಯಾವ ಪಾಠವನ್ನು ಅಧ್ಯಾಪಕರು ಮಾಡಿದ್ದು? ಯಾವುದು? ಮನಸ್ಸಿದ್ದರೆ ಮಾರ್ಗ ಅಲ್ವಾ? ಮನಸ್ಸಿದ್ದರೆ ಮಾರ್ಗ ಎಂಬ ಕಥೆಯನ್ನು ನಿಮಗೆ ಅಧ್ಯಾಪಕರು ಹೇಳಿಕೊಟ್ಟಿದ್ದಾರಲ್ವಾ? ನಿಮ್ಮ ಪಾಠ ಪುಸ್ತಕದಲ್ಲಿ ಇರುವಂತಹ ಒಂದು ಕಥೆ. ಎಲ್ಲರೂ ಕೂಡ ಕಥೆಯನ್ನು ಓದಿದ್ದೀರಲ್ವಾ? ನಾನು ಎಲ್ಲರಲ್ಲಿ ಓದಲಿಕ್ಕೆ ಹೇಳಿದ್ದೇನೆ. ಐದನೇ ತರಗತಿಯ ಎಲ್ಲಾ ಮಕ್ಕಳಿಗೂ ಕಥೆಯನ್ನು ಓದಲು ಹೇಳಿ ಅದರ ಆಡಿಯೋವನ್ನು ನನಗೆ ಸೆಂಡ್ ಮಾಡಲಿಕ್ಕೆ ಹೇಳಿದ್ದೇನೆ. ಮಾಡಿದ್ದೀರಲ್ವಾ ನೀವೆಲ್ಲರೂ? ಮಾಡಿದ್ದೀರಿ, ಜಾಣ ಮಕ್ಕಳು, ವೆರಿ ಗುಡ್. ಸರಿ, ಹಾಗಾದ್ರೆ ಆ ತರಗತಿಯಲ್ಲಿ ನಿಮಗೊಂದು ಚಟುವಟಿಕೆಯನ್ನು ನೀಡಿರಲಿಲ್ವಾ? ಯಾವ ಚಟುವಟಿಕೆ ನೆನಪಿಸಿ ಒಮ್ಮೆ ಏನು ಹೇಳಿದ್ರಾಯ್ತು? ಓದಿನ ಟಿಪ್ಪಣಿ ಬರೀಲಿಕ್ಕೆ ಹೇಳಿದ್ದಾರಲ್ವಾ? ಓದಿನ ಟಿಪ್ಪಣಿಯನ್ನು ಬರೆಯಿರಿ, ಕಥೆಯನ್ನು ಓದಿ ಓದಿನ ಟಿಪ್ಪಣಿಯನ್ನು ಬರೆಯಿರಿ. ಬರೆದಿದ್ದೀರಾ ನೀವೆಲ್ಲರೂ? ಬರೆದಿದ್ದೀರಾ? ಕೆಲವರು ಬರೆದು ಕಳುಹಿಸಿದ್ದೀರಿ ನನಗೆ, ಆದ್ರೆ ಕೆಲವರಿಗೆ ಅದನ್ನು ಬರೆಯಲು ಕಷ್ಟವಾಗಿದೆಲ್ವಾ? ಓದಿನ ಟಿಪ್ಪಣಿ ಬರೆಯಲು ಸ್ವಲ್ಪ ಕಷ್ಟವಾಗಿದೆ. ಹಾಗಾದ್ರೆ ನಾವೀಗ ಓದಿನ ಟಿಪ್ಪಣಿ ಹೇಗೆ ಬರೆಯುವುದು ಎಂದು ಚರ್ಚಿಸೋಣ. ಹಾಗಾದ್ರೆ ಮಕ್ಕಳೇ, ಓದಿನ ಟಿಪ್ಪಣಿ ಯಾವ ರೀತಿಯಲ್ಲಿ ಬರೆಯಬೇಕೆಂದು ಚರ್ಚಿಸೋಣ. ಎಲ್ಲರೂ ರೆಡಿಯಾಗಿದ್ದೀರಲ್ವಾ? ಎಸ್, ಒಳ್ಳೆ ಮಕ್ಕಳು. ನಾವು ಆ ಕಥೆಯನ್ನೊಮ್ಮೆ ನೆನಪಿಸೋಣ. ಮನಸ್ಸಿದ್ದರೆ ಮಾರ್ಗ ಕಥೆಯನ್ನು ಇನ್ನೊಮ್ಮೆ ನೆನಪಿಸೋಣ. ಏನು ಕಥೆ? ಯಾವೆಲ್ಲ ಕಥಾಪಾತ್ರಗಳು ಬಂದಿದೆ ಆ ಕಥೆಯಲ್ಲಿ? ಯಾವೆಲ್ಲ ಕಥಾಪಾತ್ರಗಳಿತ್ತು? ಸಿದ್ದಪ್ಪ ಎಂಬ ಕೃಷಿಕ, ಆಮೇಲೆ ಅವನ ಪತ್ನಿ ಸುಶೀಲೆ, ಅವರ ಮಗ ಗುಣಪಾಲ, ಮತ್ತು ಇನ್ನೊಂದು ಆಗ್ಬೇಕಲ್ಲ ಮುಖ್ಯವಾದ ಒಂದು ಕಥಾಪಾತ್ರ, ವ್ಯಾಪಾರಿ ಅಲ್ವಾ? ಇಷ್ಟು ಕಥಾಪಾತ್ರಗಳು ನಿಮಗೆ ಆ ಕಥೆಯನ್ನು ಓದುವಾಗ ತಿಳಿದಿತ್ತಲ್ವಾ? ಆ ಕಥೆ ಏನು? ಒಮ್ಮೆ ಸಂಕ್ಷಿಪ್ತವಾಗಿ ಆ ಕಥೆಯನ್ನೊಮ್ಮೆ ನಾವು ಹೇಳೋಣ. ಏನಿತ್ತು ಆ ಕಥೆ? ಸಿದ್ದಪ್ಪ ಎಂಬವನು ಓರ್ವ ಕೃಷಿಕ ಅಲ್ವಾ? ಅವನ ಮಗ ಗುಣಪಾಲನ
ವಿದ್ಯಾಭ್ಯಾಸ ಕೊಡಿಸುತ್ತಾನೆ ಹಾಗೆ ಅವನಿಗೆ ಉನ್ನತ ಶಿಕ್ಷಣವನ್ನು ಪಡೆದ ಬಳಿಕ ಕೆಲಸ ಸಿಕ್ಕಿತ ಅವನಿಗೆ ಸಿಗ್ಲಿಲ್ಲವಾ ಅವನಿಗೆ ಯಾವುದೇ ಉದ್ಯೋಗ ಲಭಿಸಲಿಲ್ಲ ಉದ್ಯೋಗವಿಲ್ಲದೆ ಅವನು ಏನು ಮಾಡ್ತಾ ಇದ್ದ ಬೇಸರದಿಂದ ಕುಳಿತಿದ್ದಲ್ವಾ ಆಗ ಸಿದ್ದಪ್ಪ ಏನು ಹೇಳ್ತಾನೆ ಆ ಬಾ ನನ್ನೊಂದಿಗೆ ಕೃಷಿ ಕೆಲಸವನ್ನು ಮಾಡು ಒಂದು ಉದ್ಯೋಗ ಸಿಗುವ ತನಕ ನೀನು ಕೃಷಿ ಕೆಲಸವನ್ನು ಮಾಡು ಎಂದು ಹೇಳ್ತಾನೆ ಗುಣಪಾಲ ಒಪ್ಪುತ್ತಾನೆ ಅದಕ್ಕೆ ಇಲ್ಲಲ್ವಾ ಅವನು ಏನು ಹೇಳ್ತಾನೆ ಛೇ ಛೇ ನಾನು ಕೃಷಿ ಕೆಲಸವನ್ನು ಮಾಡುವುದ ಇಷ್ಟೆಲ್ಲ ಕಲಿತ ನಾನು ಕೃಷಿ ಕೆಲಸವನ್ನು ಮಾಡಲಾರೆ ನನ್ನಿಂದ ಅದು ಸಾಧ್ಯವಿಲ್ಲ ಹೀಗೆ ಅವನು ತಾತ್ಸಾರವನ್ನು ತೋರಿಸ್ತಾನೆ ಕೃಷಿಯಲ್ಲಿ ಅಲ್ವಾ ಕೊನೆಗೆ ಏನು ಮಾಡ್ತಾನೆ ಅವನು ನಾನು ಹೇಗಾದರೂ ಒಂದು ಉದ್ಯೋಗವನ್ನು ಸಂಪಾದಿಸ್ತೇನೆ ಎಂದು ಹೇಳಿ ಅವನು ಏನು ಮಾಡ್ತಾನೆ ಎಲ್ಲಿ ಹೋಗ್ತಾನೆ ಆ ನಗರದಲ್ಲಿ ಅಲೆದಾಡ್ತಾನೆ ಕೆಲಸ ಸಿಕ್ಕಿತ ಇಲ್ಲ ಎಲ್ಲಿಯೂ ಕೆಲಸ ಇಲ್ಲ ಯಾರು ಅವನಿಗೆ ಅವನ ವಿದ್ಯಾರ್ಹತೆಗೆ ಯೋಗ್ಯವಾದ ಕೆಲಸವನ್ನು ಯಾರು ಕೊಡಲಿಲ್ಲ ಅವನಿಗೆ ಏನಾಯ್ತು ಮಕ್ಕಳೇ ಅವನಿಗೆ ಕೊನೆಗೆ ಕೆಲಸ ಇಲ್ಲ ಎಂಬ ಚಿಂತೆಯಲ್ಲಿ ಅವನು ಏನು ಮಾಡ್ತಾನೆ ಏನು ಮಾಡಿದ ಆತ್ಮಹತ್ಯೆ ಮಾಡಲಿಕ್ಕೆ ಹೋಗ್ತಾನಲ್ಲ ನದಿಯ ಬಳಿಯಲ್ಲಿ ಕುಳಿತು ಚಿಂತಿಸ್ತಾ ಇದ್ದ ಅಷ್ಟೊತ್ತಿಗೆ ಯಾರೋ ಬಂದ್ರಲ್ವಲ್ಲೇ ಯಾರದು ಒಬ್ಬ ವ್ಯಾಪಾರಿ ಆ ವ್ಯಾಪಾರಿ ಅವನ ಬೇಸರದ ಕಾರಣವನ್ನು ಕೇಳಿದಾಗ ಇವನೆಲ್ಲ ಹೇಳ್ತಾನಲ್ವಾ ನನಗೆ ಏನು ಒಳ್ಳೆ ಕಲ್ತಿದ್ದೇನೆ ಆದರೆ ನನ್ನ ಯೋಗ್ಯತೆಗೆ ಸರಿಯಾದ ಕೆಲಸವೇ ಲಭಿಸಲಿಲ್ಲ ಆಗ ವ್ಯಾಪಾರಿ ಏನು ಹೇಳಿದ ಕೆಲಸ ಇಲ್ಲ ಎಂದು ನೀನು ಚಿಂತಿಸಬೇಡ ನಿನಗೆ ನಾನು ಕೆಲಸವನ್ನು ಕೊಡುತ್ತೇನೆ ನಿನಗೆ ಹಣ ಸಿಕ್ಕಿದ್ರೆ ಸಾಲದ ನಿನಗೆ ಬೇಕಾದಷ್ಟು ಹಣವನ್ನು ನಾನು ಕೊಡ್ತೇನೆ ಆದ್ರೆ ಏನ್ ಮಾಡ್ಬೇಕು ನಾನು ಹೇಳಿದ ರೀತಿಯಲ್ಲಿ ನೀನು ಅದನ್ನು ಮಾಡಬೇಕು ಏನು ಹೇಳಿದ್ದವನು ಆ ಅವನ ಒಂದೊಂದೇ ಶರೀರದ ಅಂಗಗಳನ್ನು ಮಾರ್ಲಿಕ್ಕೆ ಹೇಳ್ತಾನಲ್ವಾ ಆ ಮೊದಲು ಕಣ್ಣನ್ನು ಹೇಳಿದ ಕಣ್ಣನ್ನು ಕೊಟ್ರೆ ನಾನು ನಿನಗೆ 1 ಲಕ್ಷ ಕೊಡ್ತೇನೆ ಆಗ ಗುಣಪಾಲ ಕೊಡ್ತಾನ ಕೊಡುವುದಿಲ್ಲ ಕಣ್ಣೇ ಇಲ್ಲದ ಮೇಲೆ ಮತ್ತೆ ನಾನು ಹೇಗೆ ನೋಡುವುದು ಕಣ್ಣನ್ನು ಕೊಡಲಾರೆ ಎಂದು ಗುಣಪಾಲ ವ್ಯಾಪಾರಿಯಲ್ಲಿ ಹೇಳ್ತಾನೆ ಆಗ ವ್ಯಾಪಾರಿ ಏನ್ ಮಾಡಿದ ಸರಿ ಕಣ್ಣನ್ನು ಕೊಡಬೇಡ ನೀನು ನಿನ್ನ ಕೈಗಳನ್ನು ಕೊಡು ಎರಡು ಕೈಗಳಿವೆಯಲ್ಲ ಆ ಕೈಗಳನ್ನು ಕೊಡು ಒಂದು ಕೈಗೆ 2 ಲಕ್ಷದ ಹಾಗೆ ಕೊಡ್ತೇನೆ ಕೊಡುವನ ಗುಣಪಾಲ ಕೊಟ್ಟಿದ್ದಾನ ಇಲ್ಲ ಕೈಗಳೇ ಇಲ್ಲವಾದ ಮೇಲೆ ಮತ್ತೆ ಹೇಗೆ ಕೆಲಸ ಮಾಡುದು ಹಾಗೆ ಗುಣಪಾಲ ಅವನ ಕಣ್ಣನ್ನು ಕೊಡ್ಲಿಲ್ಲ ಕೈಯನ್ನು ಕೊಡ್ಲಿಲ್ಲ ಆಗ ಏನ್ ಹೇಳಿದ ವ್ಯಾಪಾರಿ ಸರಿ ಹಾಗಾದ್ರೆ ನಿನ್ನ 2 ಕಾಲುಗಳಿವೆ ಅಂತ ಆ ಕಾಲುಗಳನ್ನು ನನಗೆ ಮಾರಿಬಿಡು ನೀನು ನಿನಗೆ ನಾನು 10 ಲಕ್ಷ ಕೊಡ್ತೇನೆ ಕೊಟ್ಟಿದ್ದಾನೆ ಅದನ್ನು ಇಲ್ಲ ಕಾಲುಗಳೇ ಇಲ್ಲದ ಮೇಲೆ ಮತ್ತೆ ನಡೆಯುವುದು ಹೇಗೆ ವ್ಯಾಪಾರಿಗೆ ಕಾಲುಗಳನ್ನು ಮಾರಿಬಿಟ್ರೆ ಗುಣಪಾಲನಿಗೆ ನಡೆಯಬೇಡ್ವಾ ಹೇಗೆ ನಡೆದಾಡುವುದು ಹಾಗೆ ಹೇಳಿ ಏನ್ ಮಾಡಿದ ಗುಣಪಾಲ ಕಾಲನ್ನು ಕೊಡ್ಲಿಲ್ಲ ಆಗ ವ್ಯಾಪಾರಿ ಏನ್ ಮಾಡ್ತಾನೆ ಅವನಲ್ಲಿ ಅವನಲ್ಲಿ ಹೇಳ್ತಾನೆ ಸರಿ ನಿನ್ನ ಅಂಗಾಂಶಗಳನ್ನು ಕೊಡಬೇಡ ನಿನ್ನ ಶರೀರವನ್ನೇ ನನಗೆ ಮಾರಾಟ ಮಾಡು ನಿನ್ನ ಈ ಶರೀರ ಇದೆಯಲ್ಲ ಅದನ್ನೇ ನನಗೆ ಮಾರಿಬಿಡು ನಾನು ನಿನಗೆ 10 ಕೋಟಿ ರೂಪಾಯಿ ಕೊಡುತ್ತೇನೆ ಈಗ ಏನಾಗ್ತದೆ ಗುಣಪಾಲನಿಗೆ ಸಿಟ್ಟು ಬರದರೆ ವ್ಯಾಪಾರಿಯನ್ನು ಸರಿಯಾಗಿ ಬೈತಾನಲ್ವಾ ಎಂತದು ನೀನೊಬ್ಬ ಕ್ರೂರ ಪಿಶಾಚಿ ನೀನು ವ್ಯಾಪಾರಿ ಅಲ್ಲ ಮನುಷ್ಯರ ಅಂಗಾಂಗಗಳನ್ನು ಮಾರಾಟ ಮಾಡುವಂತಹ ಕ್ರೂರ ಪಿಶಾಚಿ ನೀನು 10 ಕೋಟಿ ಅಲ್ಲ 50 ಕೋಟಿ ಕೊಟ್ಟರು ನಾನು ನನ್ನ ಶರೀರವನ್ನು ನಿನಗೆ ಕೊಡಲಾರೆ ಆಗ ವ್ಯಾಪಾರಿ ಏನು ಹೇಳಿದ ಅವನಿಗೆ ಏನು ಹೇಳ್ತಾನೆ ವ್ಯಾಪಾರಿ ಅವನಲ್ಲಿ ಸರಿ ನೀನೀಗ ಎಷ್ಟು 50 ಕೋಟಿ ಕೊಟ್ಟರು ನಿನ್ನ ಶರೀರವನ್ನು ಕೊಡುವುದಿಲ್ಲ ಎಂದು ಹೇಳಿದೆ ಆದರೆ ನೀನು ಆಗ ಏನ್ ಮಾಡಿದ್ದೆ ಒಂದು ಕ್ಷಣದ ಮೊದಲು ನಿನ್ನ ಈ ಶರೀರವನ್ನೇ ಕಳೆಯಲು ನೀನು ಸಿದ್ಧವಾಗಿದ್ದೆಯಲ್ಲ ಕೆಲಸವಿಲ್ಲ ಎಂದು ನೀನು ನಿನ್ನ ಶರೀರವನ್ನೇ ಕಳಕೊಳ್ಳಿಗೆ ಮುಂದಾಗಿಲ್ವ ನದಿಗೆ ಹಾಗೆ ಆತ್ಮಹತ್ಯೆ ಮಾಡುವ ತೀರ್ಮಾನದಲ್ಲಿ ಇದ್ದಿರುವ ನೀನು ಆಗ ನಿನ್ನ ಶರೀರದ ಬೆಲೆ ನಿನಗೆ ತಿಳಿಯಲಿಲ್ಲವೇ ಈಗವ ನಿನಗೆ ನಿನ್ನ ಶರೀರದ ಬೆಲೆ ತಿಳಿದದ್ದು ಇಷ್ಟು ಸುಂದರವಾದ ಶರೀರ ನಿನ್ನಲ್ಲಿರುವಾಗ ಅದನ್ನು ಸುಮ್ಮನೆ ಕಳಕೊಳ್ಳಿಕ್ಕೆ ನೀನು ಸಿದ್ಧವಾದೆಯಲ್ಲ ಹಾಗಾದರೆ ನಿನ್ನ ಶರೀರಕ್ಕೆ ಬೆಲೆ ಕಟ್ಟಲಾಗದು ನಿನ್ನ ಈ ಅಮೂಲ್ಯವಾದ ಶರೀರ
ಅವನಿಗೆ ಜ್ಞಾನೋದಯವಾಯಿತಲ್ವಾ, ಈಗ ಅವನಿಗೆ ಬುದ್ಧಿ ತಿಳಿಯಿತು. ಏನು ಅಂತ ಈಗ ಅವನಿಗೆ ಗೊತ್ತಾಯ್ತು. ಸರಿ, ನಾನು ಏನು ಮಾಡ್ತೀನಿ, ಇನ್ನು ಮುಂದೆ ಕೃಷಿ ಕೆಲಸವನ್ನು ಮಾಡಿ ಜೀವಿಸುತ್ತೇನೆ. ಸ್ವಾಮಿ, ನೀವು ನನ್ನ ಕಣ್ಣನ್ನು ತೆರೆಸಿದಿರಿ, ನಾನು ಇನ್ನು ಮುಂದೆ ಕೃಷಿ ಕೆಲಸವನ್ನು ಮಾಡಿ ಉತ್ತಮ ರೀತಿಯಲ್ಲಿ ಜೀವಿಸುತ್ತೇನೆ. ಕೆಲಸಕ್ಕೆ ಬೇಕಾಗಿ ನಗರಕ್ಕೆ ನಾನು ಅಲ್ಲಾಡುವುದಿಲ್ಲ. ನನ್ನ ಅಪ್ಪನ ಹೊಲದಲ್ಲೇ ದುಡಿದು ಒಳ್ಳೆಯ ಬೆಳೆಯನ್ನು ನಾನು ಪಡೆಯುತ್ತೇನೆ. ಹೀಗೆ ಹೇಳಿ ಅವನಿಗೆ ವಂದಿಸಿ ಅವನ ಮನೆಗೆ ಹೊರಟಲ್ವಾ ಗುಣಪಾಲ. ತನ್ನ ಮನೆಗೆ ಹೋದ. ಹಾಗೆ ಮನೆಯಲ್ಲಿ ಅಪ್ಪ ಅಮ್ಮ ಕಾಯ್ತಾ ಇದ್ದಾರೆ. ಎಲ್ಲಿ ಹೋಗಿದ್ದಾನೆ ಮಗ, ಇಷ್ಟೊತ್ತು ಕೂಡ ಬರಲಿಲ್ಲಲ್ವಾ, ಏನು ಕತೆ ಎಂತ ಗೊತ್ತಿಲ್ಲ ಅವರಿಗೆಲ್ವಾ. ಅವರು ಇವನನ್ನು ಕಾಯ್ತಾ ಇದ್ದಾರೆ. ಈಗ ಅವನನ್ನು ಕಾಣುವಾಗ ಏನಾಯ್ತು ಅವರಿಗೆ, ಏನಾಯ್ತು, ಸಂತೋಷವಾಯ್ತಲ್ವಾ, ಮಗ ತಿರುಗಿ ಬಂದನಲ್ಲ, ಅವನಿಗೆ ಒಳ್ಳೆಯ ಕೆಲಸ ಲಭಿಸಿರಬಹುದು ಎಂದು ಅವರಿಗೆ ಸಂತೋಷವಾಯಿತು. ಆದ್ರೆ ಗುಣಪಾಲ ಏನು ಹೇಳಿದ, ಅಲ್ಲಿ ನಡೆದ ಎಲ್ಲ ಘಟನೆಗಳನ್ನು ಅಪ್ಪ ಅಮ್ಮನಲ್ಲಿ ವಿವರಿಸ್ತಾನೆ. ಈಗೇನಾಯ್ತ ಅವರಿಗೆ, ಅವನ ತಂದೆ ತಾಯಿಗೆ, ಓ ನನ್ನ ಮಗ ಈಗ ಒಂದು ಅವನಿಗೆ ಒಳ್ಳೆಯ ಒಂದು ಬುದ್ಧಿವಂತಲ್ವಾ ಎಂದು ಹೇಳಿ ಅವರಿಗೆ ಬಹಳ ಸಂತೋಷವಾಯಿತು. ಹೀಗೆ ಅವನು ತಂದೆ ತಾಯಿಯವರೊಟ್ಟಿಗೆ ಜೊತೆಯಲ್ಲಿ ಜೋಳದ ಕೃಷಿಯನ್ನು ಮಾಡಿ ಉತ್ತಮ ಕೃಷಿಕ ಎನಿಸಿಕೊಂಡ. ಇದಲ್ಲ ಮಕ್ಕಳೇ ಕತೆ ನಾವು ಓದಿದ್ದು ಅಲ್ವಾ, ಎಲ್ಲರಿಗೂ ಇಷ್ಟವಾಗಿದ್ದಲ್ಲ ಕತೆ, ಇಷ್ಟ ಆಗಿಲ್ವಾ, ಇಷ್ಟವಾಗಿದ್ದಲ್ವಾ, ಎಲ್ಲರಿಗೂ ಕೂಡ ಕತೆ ಇಷ್ಟವಾಗಿದೆ, ಎಲ್ಲರೂ ಕೂಡ ಬಹಳ ಚಂದವಾಗಿ ಓದಿದ್ದೀರಿ ಕೂಡ ನೀವು ಕಥೆಯನ್ನು. ಅಲ್ಲಿ ಏನು ಮಾಡಬೇಕು, ಈ ಕಥೆಯನ್ನು ಓದಲಿಕ್ಕೆ ಮಾತ್ರವ ಹೇಳಿದ್ದು, ಅದರಲ್ಲಿ ಓದಿನ ಟಿಪ್ಪಣಿ ಬರಲಿಕ್ಕೆ ಹೇಳಿದ್ದಾರೆ. ಹೇಗೆ ಓದಿನ ಟಿಪ್ಪಣಿ ಬರೆಯುವುದು, ನಾವು ಓದಿದ ವಿಚಾರಗಳ ಕುರಿತು ಒಂದು ವಿಮರ್ಶಾತ್ಮಕವಾದಂತಹ ಒಂದು ಟಿಪ್ಪಣಿ, ಅದನ್ನು ಹೇಗೆ ಬರೆಯುವುದು, ಏನೆಲ್ಲ ಅಂಶಗಳನ್ನು ಗಮನಿಸಬೇಕು ನಾವು ಓದಿನ ಟಿಪ್ಪಣಿ ಬರೆಯುವಾಗ, ಏನೆಲ್ಲ ವಿಚಾರಗಳನ್ನು ಗಮನಿಸಬೇಕು, ಏನು ಬೇಕು, ಹೌದು ಕಥೆಯ ಹೆಸರು ಏನು ಎಂಬುದನ್ನು ಬರೆಯಬೇಕಲ್ವಾ, ಆಮೇಲೆ ಕಥೆಯನ್ನು ಬರೆದವರು ಯಾರು ಎಂಬುದನ್ನು ಕೂಡ ಬರೆಯಬೇಕು. ನಾವು ಅದರಲ್ಲಿ ಕಥೆಯ ಹೆಸರೇನೆಂಬುದನ್ನು ಬರೆಯಬೇಕು, ಆ ಕಥೆಯನ್ನು ಬರೆದವರು ಯಾರು, ನಂತರ ಕಥೆಯ ಆಶಯವೇನು, ಅದನ್ನು ಒಂದು ಸಂಕ್ಷಿಪ್ತವಾಗಿ ನಾವು ಓದಿನ ಟಿಪ್ಪಣಿಯಲ್ಲಿ ಬರೆಯಬೇಕು. ಅಂದ್ರೆ ಪೂರ್ತಿ ಕಥೆಯನ್ನೇ ಬರೆಯಲಿಕ್ಕಿಲ್ಲ, ಅದರ ಮುಖ್ಯವಾದ ಒಂದು ಆಶಯವನ್ನು ಮಾತ್ರ ಬರೆಯಬೇಕು. ಆಮೇಲೆಯೋ ಬೇರೇನು ಬರೀಬೇಕು, ಯಾವುದನ್ನು, ಕಥಾಪಾತ್ರಗಳನ್ನು ನಾವು ಅದರಲ್ಲಿ ಗುರುತಿಸಬೇಕು. ಯಾವೆಲ್ಲ ಕಥಾಪಾತ್ರಗಳಿವೆ, ಆ ಕಥಾಪಾತ್ರಗಳಲ್ಲಿ ನಿಮಗೆ ಯಾವುದು ಇಷ್ಟವಾಯಿತು ಅಥವಾ ಯಾವುದು ಇಷ್ಟವಾಗಲಿಲ್ಲ, ಇಷ್ಟವಾಗಲಿಕ್ಕೂ ಇಷ್ಟವಾಗದಿರಲಿಕ್ಕೂ ಕಾರಣ ಇರಬಹುದಲ್ವಾ, ಅದನ್ನು ಕೂಡ ಬರಿಬೇಕು. ಇಷ್ಟ ಆಗಲು ಅಥವಾ ಇಷ್ಟ ಆಗದೇ ಇರಲು ಇರುವ ಕಾರಣವೇನು, ಮತ್ತೆ ಕಥೆಯು ತಿಳಿಸುವ ನೀತಿ ಏನು, ನಂತರ ಆ ಕಥೆಯ ಬಗ್ಗೆ ನಿಮ್ಮ ಒಂದು ಅನಿಸಿಕೆ ಅಂದ್ರೆ ನಿಮ್ಮ ಒಂದು ಅಭಿಪ್ರಾಯ ಇದನ್ನು ಕೂಡ ಬರಬೇಕು. ಹಾಗಿದ್ರೆ ಇಷ್ಟೆಲ್ಲಾ ವಿಚಾರಗಳನ್ನು ಸೇರಿಸಿಕೊಂಡು ನೀವು ಓದಿನ ಟಿಪ್ಪಣಿಯನ್ನು ಬರೀಬೇಕು. ಏನೆಲ್ಲ ವಿಚಾರಗಳನ್ನು ಗಮನಿಸಬೇಕು ಇನ್ನೊಮ್ಮೆ ಹೇಳುವ, ಅದನ್ನ ನಾನು ಇಲ್ಲಿ ಬೋರ್ಡಲ್ಲಿ ಬರೀತೇನೆ ನೋಡಿಕೊಳ್ಳಿ. ನೋಡಿ, ಓದಿನ ಟಿಪ್ಪಣಿ ಬರೆಯುವಾಗ ಏನೆಲ್ಲ ವಿಚಾರಗಳನ್ನು ಗಮನಿಸಬೇಕು, ಮೊದಲನೆಯದಾಗಿ ಕಥೆಯ ಹೆಸರನ್ನು ಬರೆಯಬೇಕಲ್ವಾ, ಆಮೇಲೆ ಕಥೆಯನ್ನು ಬರೆದವರ ಹೆಸರು. ಈಗ ನೀವು ಓದಿದ ಕೆಲವು ಕಥೆಗಳಲ್ಲಿ ಬರೆದವರ ಹೆಸರು ನಿಮಗೆ ಅದರಲ್ಲಿ ಕಾಣಲಿಕ್ಕಿಲ್ಲ, ಕೆಲವು ಕಥೆಗಳಲ್ಲಿ ಇರುವುದಿಲ್ಲ ಬರೆದವರ ಹೆಸರು, ಆಗ ಇದ್ದರೆ ನೀವು ಅದನ್ನು ಬರೆಯಬೇಕು. ಆ ಕಥೆಯನ್ನು ಬರೆದಂತಹ ಕಥಾಗಾರರು ಯಾರು ಎಂಬುದನ್ನು ನೀವು ಓದಿನ ಟಿಪ್ಪಣಿ ಬರೆಯುವಾಗ ಬರೆಯಬೇಕು. ನಂತರ ಕಥೆಯ ಪ್ರಧಾನ ಆಶಯ, ಕಥೆಯ ಮುಖ್ಯ
ಓದಿನ ಟಿಪ್ಪಣಿ ಬರೆಯುವ
ಏನೆಲ್ಲಾ ವಿಚಾರಗಳು ಬೇಕು ಅಂತ ನಾವು ಮೊದಲೇ ಚರ್ಚೆ ಮಾಡಲಿಲ್ವಾ ಆ ಎಲ್ಲಾ ವಿಚಾರಗಳನ್ನು ಸೇರಿಸಿಕೊಂಡು ನೀವೊಂದು ಉತ್ತಮವಾದ ಓದಿನ ಟಿಪ್ಪಣಿಯನ್ನು ಬರೆಯಬೇಕು ಈ ಮೊದಲು ಬರೆದವರು ಇರಬಹುದು ಅವರು ಅದನ್ನು ಇನ್ನಷ್ಟು ಉತ್ತಮಪಡಿಸಬೇಕು ಬರೆದು ನನಗೆ ಕಳಿಸಿದಿರಲ್ವಾ ಅದನ್ನು ಇನ್ನೂ ಕೂಡ ಉತ್ತಮಪಡಿಸಿ ನೀವು ಓದಿನ ಟಿಪ್ಪಣಿಯನ್ನು ಬರೆಯಬೇಕು ನಿಮ್ಮ ಓದಿನ ಟಿಪ್ಪಣಿಯನ್ನು ಓದುವಾಗ ಇತರರಿಗೆ ಕೂಡ ಅದು ಸುಲಭದಲ್ಲಿ ಅರ್ಥವಾಗಬೇಕು ಆ ರೀತಿಯಲ್ಲಿ ನೀವು ಅದನ್ನು ಬರೆಯುತ್ತೀರಲ್ವಾ ಸರಿ ಇನ್ನೊಂದು ಕೆಲಸವಿದೆ ಏನದು ಬೇರೆ ಒಂದು ಕಥೆಗೆ ನೀವು ಓದಿನ ಟಿಪ್ಪಣಿಯನ್ನು ಬರೆಯಬೇಕು ಯಾವ ಕಥೆಗೆ ಬರೆಯುತ್ತೀರಿ ಬೇರೆಲ್ಲಿ ಹುಡುಕುವುದು ಬೇಡ ನಮ್ಮ ಒಂದನೇ ಪಾಠವಿದೆ ಯಾವುದು ಯಾವ ಪಾಠ ಒಂದನೇದು ಶ್ರೇಷ್ಠ ಧರ್ಮ ಆ ಕಥೆಯನ್ನು ಎಲ್ಲರೂ ಕೂಡ ಓದಿದ್ದೀರಲ್ವಾ ಎಲ್ಲರಿಗೂ ಕೂಡ ಕಥೆ ಅರ್ಥ ಆಗಿದಲ್ವಾ ಆ ಕಥೆಗೆ ನೀವು ಒಂದು ಓದಿನ ಟಿಪ್ಪಣಿಯನ್ನು ಬರೆಯಬೇಕು ಓದಿನ ಟಿಪ್ಪಣಿಯ ಎಲ್ಲಾ ಅಂಶಗಳು ಬರುವ ರೀತಿಯಲ್ಲಿ ಶ್ರೇಷ್ಠ ಧರ್ಮ ಕಥೆಗೆ ಓದಿನ ಟಿಪ್ಪಣಿಯನ್ನು ಬರೆದು ನನಗೆ ಕಳುಹಿಸಿ ಕೊಡಬೇಕು ಬರೀತೀರಾ ಎಲ್ಲರೂ ಕೂಡ ಎಲ್ಲರೂ ಕೂಡ ಬರೆಯಬೇಕು ಯಾವ ರೀತಿಯಲ್ಲಿ ಬರೆಯುವುದೆಂದು ಈಗ ನಿಮಗೆ ತಿಳಿಯಿತಲ್ವಾ ಸರಿ ಎಲ್ಲಾ ಮಕ್ಕಳು ಓದಿನ ಟಿಪ್ಪಣಿಯನ್ನು ಬರೆದು ನನಗೆ ಕಳುಹಿಸಿ ಕೊಡಬೇಕು ಅಷ್ಟು ಮಾತ್ರವಲ್ಲ ನೀವು ಈಗ ಮನೆಯಲ್ಲಿ ಹಲವಾರು ಕಥೆ ಪುಸ್ತಕಗಳನ್ನು ಓದ್ತಿರಬಹುದಲ್ವಾ ವಿವಿಧ ಮೂಲಗಳಿಂದ ನಿಮಗೆ ವಿವಿಧ ರೀತಿಯ ಕಥೆ ಪುಸ್ತಕಗಳು ನಿಮಗೆ ಸಿಗಬಹುದು ಆ ಕಥೆ ಪುಸ್ತಕಗಳನ್ನೆಲ್ಲ ಓದಿ ಅದರಲ್ಲಿ ಯಾವುದಾದರೂ ಒಂದು ಕಥೆಗೆ ಅಂದರೆ ನಿಮಗೆ ಹೆಚ್ಚು ಇಷ್ಟವಾದ ಕಥೆಗೆ ಒಂದು ಓದಿನ ಟಿಪ್ಪಣಿಯನ್ನು ಬರೆಯಬೇಕು ನೀವು ಅಂದ್ರೆ ನಿಮಗೆ ಯಾವ ಕಥೆ ಹೆಚ್ಚು ಇಷ್ಟವಾಯಿತು ಆ ಕಥೆಗೆ ಓದಿನ ಟಿಪ್ಪಣಿಯನ್ನು ಬರೆದಿಡಬೇಕು ಅದಕ್ಕೆ ಬೇಕಾಗಿ ನಿಮಗೆ ಬೇರೆ ಒಂದು ಪುಸ್ತಕವನ್ನು ಮಾಡಬಹುದು ಓದಿನ ಟಿಪ್ಪಣಿಗಾಗಿ ಬೇರೆ ಒಂದು ಪುಸ್ತಕವನ್ನು ಮಾಡಿ ಆ ಪುಸ್ತಕದಲ್ಲಿ ನೀವು ಪ್ರತಿ ಸಲ ಓದುವ ಕಥೆಗಳ ಒಂದು ಪುಟ್ಟ ವಿಮರ್ಶಾತ್ಮಕ ರೀತಿಯಲ್ಲಿ ಬರುವ ಹಾಗೆ ಒಂದು ಓದಿನ ಟಿಪ್ಪಣಿಯನ್ನು ಬರೆಯಬೇಕು ಏನಂತಂದ್ರೆ ಇದರಿಂದ ನಿಮ್ಮ ಭಾಷಾ ಜ್ಞಾನವು ಅಭಿವೃದ್ಧಿಯಾಗುತ್ತದೆ ನಿಮ್ಮ ಓದುವಿಕೆಯು ವೃದ್ಧಿಯಾಗುತ್ತದೆ ಬರವಣಿಗೆ ಶೈಲಿಯು ವಾಕ್ಯ ರಚನೆ ಶೈಲಿಯು ಮತ್ತಷ್ಟು ಅಭಿವೃದ್ಧಿಯಾಗುತ್ತದೆ ಹಾಗಾದ್ರೆ ಎಲ್ಲ ಮಕ್ಕಳು ಬರೀತಿರಲ್ವಾ ಇನ್ನು ಮುಂದೆ ಏನು ಮಾಡಬೇಕು ಕಥೆಯನ್ನು ಓದುವುದು ಮಾತ್ರವಲ್ಲ ಓದಿದ ಕಥೆಗಳಿಗೆ